Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಅಮ್ಮ ಏನೋ ನಗ್ನಗ್ತಾ ಮದ್ವೆ ತಯಾರಿ ಮಾಡ್ತಿದ್ದಾರೆ. ದುಡ್ಡು ಹೆಂಗ್ ಹೊಂದಿಸ್ತಾರೆ ಅಂತ ನನಗೆ ತುಂಬಾ ಯೋಚನೆ ಆಗ್ತಿದೆ ಕಣೆ. ನನ್ನ ಹಣೆ ಬರಾನೆ ಸರಿಗಿಲ್ಲ ಕಣೆ, ಅದಕ್ಕೆ ಇದೆಲ್ಲ ಆಗ್ತಿರೋದು. ಅಕ್ಕ ಹೀಗೆಲ್ಲ ಮಾತಾಡ್ಬೇಡ ನೀನು. ಅಪ್ಪ ಅಮ್ಮ ಏನು ತೊಂದರೆ ಆಗೋದಕ್ಕೆ ಬಿಡಲ್ಲ. ನನಗನ್ನಿಸ್ತಿದೆ ಈ ಮದ್ವೆನ ಒಂದ್ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರೇನೆ ಒಳ್ಳೇದು ಅಂತ. ಏ ಅಕ್ಕ ಏನ್ ಮಾತಾಡ್ತಿದ್ಯ ನೀನು? ಕಷ್ಟ ಇದೆ ಹೌದು, ಹಾಗಂತ ಮದ್ವೆ ಮುಂದಕ್ಕೆ ಹಾಕಕ್ ಅಪ್ಪ ಅಮ್ಮ ಒಪ್ತಾರಾ? ನಾನು ಒಂದ್ಸಲ ಅಪ್ಪನ ಹತ್ರ ಮಾತಾಡ್ ನೋಡ್ತೀನಿ. ಬೇಡ ಕಣೆ ಅಕ್ಕ, ಸುಮ್ನೆ ಬಾ ಅಕ್ಕ. ಏ ಅಕ್ಕ ಮಾತ್ ಕೇಳು. ಗಂಡ ಬರೋ ದುಡ್ಡಕ್ಕಿಂತ ಸಾಲನೆ ಜಾಸ್ತಿ ಮಾಡೋಗಿದ್ದಾನೆ. ಅಪ್ಪ ಅಮ್ಮಂದ್ರು ಮಕ್ಕಳಿಗೆ ಆಸ್ತಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ತರ ಸಾಲ ಬಿಟ್ಟು ಹೋಗ್ಬಾರ್ದು. ಅಪ್ಪ ಅಪ್ಪ ಮಾತಾಡ್ಬೋದಾ? ಬಾಮ್ಮ. ಏನಮ್ಮ? ಅಪ್ಪ ಈ ಮದ್ವೆನ ಮುಂದಕ್ಕೆ ಹಾಕ್ಬಿಡಿ. ಏನಾಯ್ತು? ಈ ಮದ್ವೆಗೆ ದುಡ್ಡು ಹೊಂದ್ಸೋದಕ್ಕೆ ಸಮಯ ಇಲ್ಲಪ್ಪ. ಆಗತ್ತಮ್ಮ, ಎಲ್ಲ ಆಗುತ್ತೆ. ದುಡ್ಡು ಅರೇಂಜ್ ಆಗಿಲ್ಲ ಅಂತ ಮದ್ವೆ ಮುಂದಕ್ಕೆ ಹಾಕೊಳಕ್ ಆಗತ್ತಾ? ಅವಾಗ್ಲೇ ಹೇಳದ್ನಲ್ಲ, ದುಡ್ಡಿಂದೆಲ್ಲ ನನ್ಗೆ ಯೋಚನೆ. ಮನೆ ಕೆಲ್ಸ ಮದ್ವೆ ಕೆಲ್ಸ ಅಂತ ಇರುತ್ತೆ, ನೀವೆಲ್ಲ ರಜಾ ಹಾಕೊಂಡು ಸ್ವಲ್ಪ ಬಿಡುವು ಮಾಡ್ಕೊಳ್ಳಿ ಅಂತ ಹೇಳಿದೆ. ನೀನು ಅಪ್ಪ ನೀವ್ ಹೆಂಗೆ ಅಂತ ಗೊತ್ತಪ್ಪ, ಚಿಕ್ಕವಳಿದ್ದಾಗ್ಲಿಂದಾನು ನೋಡ್ತಾ ಇದೀನಿ. ನಿಮ್ ಹಸುವನ್ನ ತಡ್ಕೊಂಡು ನಮಗೆ ಏನ್ ಬೇಕು ಎಲ್ಲ ಕೊಡಿಸ್ತಿದ್ರಿ. ಈಗ್ಲೂ ಅದನ್ನೇ ಮಾಡಕ್ ಹೊರಟಿದ್ದೀರಾ? ಇಲ್ಲ ಮಗಳೇ, ನೀವ್ ತುಂಬಾ ಸ್ವಾಭಿಮಾನಿಯಪ್ಪ. ತಿಂಗಳ ಲೆಕ್ಕದ್ದು ನಾನು ಅಲ್ಪ ಸ್ವಲ್ಪ ಅಂತ ನಿಮಗ್ ಕೊಡಕ್ ಬಂದಾಗೆಲ್ಲ ತಡೀತೀರಾ. ನನಗೆ ಜಾನುಗೆ ಏನ್ ಬೇಕೋ ಅದು ಕೇಳಿ ಕೇಳಿ ಯಾವಾಗ್ಲೂ ನೀವೇ ಅದನ್ನ ಕೊಡಿಸ್ತೀರಾ. ನಮ್ಮನ್ನ ಈಗ್ಲೂ ಚಿಕ್ಕ ಮಕ್ಕಳ ಹಾಗೆ ನೋಡ್ಕೋತೀರಾ. ನಿಮ್ಮಂತ ಅಪ್ಪನ ಪಡೆಯಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಪ್ಪ. ನನ್ ಮದ್ವೆ ಮಾಡಕ್ಕೆ ನೀವ್ ಇಷ್ಟೆಲ್ಲ ಕಷ್ಟ ಪಡ್ತಿರೋದ್ ನೋಡ್ತಾ ಇದ್ರೆ ತುಂಬಾ ಸಂಕಟ ಆಗುತ್ತಪ್ಪ. ಲಕ್ಷ್ಮಿ ನೋಡು, ನಿನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಅವ್ರ ಅಪ್ಪನಿಗೆ ಅವಳ ಮದುವೆಗೆ ದುಡ್ಡು ಒದಗಿಸೋಕೆ ಆಗ್ತಿಲ್ವಂತೆ, ಅದಕ್ಕೆ ಮದುವೆನೆ ಮುಂದೆ ಕಾಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ಯಲ್ಲಮ್ಮ, ತುಂಬಾ ಖುಷಿ ಆಯ್ತು. ಆದರೆ ನಡಿಬೇಕಾಗಿರೋದೆಲ್ಲ ನಡಿಲೇಬೇಕಲ್ಲಮ್ಮ. ನೀನ್ ಇದೆಲ್ಲ ಯೋಚನೆ ಬಿಟ್ಟು ಆರಾಮಾಗಿರು, ನಾವು ನೋಡ್ಕೋತೀವಿ. ಅಪ್ಪ ಅಮ್ಮ ಆಗಿ ನಿಮ್ ಕರ್ತವ್ಯ ಎಲ್ಲ ನೀವು ಮಾಡ್ತಿದ್ದೀರಾ, ಆದ್ರೆ ಮಗಳಾಗಿ ನನ್ ಕರ್ತವ್ಯನೂ ಇರುತ್ತಲ್ವಾ? ನಾನ್ ಶ್ರೀಕಾಂತ್ ಅವ್ರ ಹತ್ರ ಮಾತಾಡ್ಬೋದು. ಸ್ಯಾಲ್ರಿ ಅಡ್ವಾನ್ಸ್ ಅಂತ 1 ಲಕ್ಷದವರೆಗೂ ದುಡ್ಡು ಸಿಗುತ್ತೆ, ಕೇಳ. ಮಗಳೇ, ಗಂಡು ಮಕ್ಳ ಹತ್ರ ದುಡ್ಡು ತಗೊಳಕ್ಕೆ ನಾನು ಹಿಂಜರಿತೀನಿ, ಅಂತದ್ರಲ್ಲಿ ನಿನ್ನ ಮಗಳು ನಿನ್ನ ಹತ್ರ ತಗೋತೀನ. ಭಾವನಾ, ನೀನ್ ತುಂಬಾ ಒಳ್ಳೆಯವಳು, ನಿನ್ಗೆಲ್ಲ ಒಳ್ಳೇದೇ ಆಗತ್ತೆ. ಈ ದುಡ್ಡಿನ ಚಿಂತೆ ಎಲ್ಲ ನನಗೂ ನಿಮ್ಮ ಅಪ್ಪನಿಗೂ ಬಿಟ್ಬಿಡು. ನಿನ್ಗೆ ನಮ್ಮ ಮೇಲೆ ನಂಬಿಕೆ ಇದೆ ತಾನೆ? ನೀನ್ ಹೋಗಿ ನೆಮ್ಮದಿಯಾಗಿ ಮಲ್ಕು, ಮದ್ವೆ ವಿಷಯನ ನಾವು ನೋಡ್ಕೋತೀವಿ. ತಾಯಿ ಮಡಿಲು ಕ್ಷೇಮಕ್ಕೆ ತಂದೆ ಹೆಗಲು, ಸಿರಿಯಾಗಿದೆ ಸೊಗಸಾಗಿದೆ ಸ್ವರ್ಗವಾಗಿದೆ. ಅಲ್ಲ ಅಲ್ಲ, ಲಕ್ಷ್ಮಿ ಅವ್ರಿಗೆ
ನನ್ ಕೊಟ್ಟಿರೋ ಡೋಸು ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಿದೆ ಅಂತ ನನಗ್ ಗೊತ್ತಾಗ್ತಾನೆ ಇಲ್ಲ. ಬಂಗಾರಿ, ನೀನ್ ಹೇಳಿದಕ್ಕೆ ಅವರು ನಿಮ್ ಸಂಬಂಧನ ಬೇಡ, ನಿಮ್ ಸಾವಾಸನ ಬೇಡ ಅಂತ ಹೇಳ್ತಾರೆ ಅನ್ಕೊಂಡ್ರೆ ವಿಷಯ ಮೂರ್ತದವರೆಗೂ ಮುಂದುವರೆದಿದೆ ಅಲ್ವಾ? ನೀನೇನೋ ಮದುವೆಲಿ ಡ್ಯಾನ್ಸ್ ಆಡ್ಬಿಡ್ತೀಯ? ನಾನು ಹಾಡಾಡ್ಬಿಡ್ಲ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇನ್ ನನ್ನ ಹೊಟ್ಟೆ ಉರಿದೋಗ್ತಿದೆ, ನಿಂಗೆ ತಮಾಷೆನೆ ನಿನ್ಗೆ. ಹಲೋ ಹಲೋ, ಹೇಗ್ ನಡೀತಿದೆ ಮದ್ವೆ ಕೆಲ್ಸ ಎಲ್ಲ ಲಕ್ಷ್ಮಿ ಅವ್ರೆ? ನಾನು ಹೇಳಿದ್ರ ಬಗ್ಗೆ ಏನ್ ಡಿಸೈಡ್ ಮಾಡಿದ್ರಿ? ಏನು ಹೇಳಲೇ ಇಲ್ಲ. ನೋಡಿ, ಮದ್ವೆ ಅಂತೂ ನಮ್ ಸ್ಟೇಟಸ್ ತಕ್ಕ ಹಾಗೇನೆ ನಡಿಬೇಕು. ಇಲ್ಲಮ್ಮ, ಹಾಗೆಲ್ಲ ಏನು ಆಗಲ್ಲ. ನಮ್ ಮನೆಯವ್ರ ಹತ್ರ ಮಾತಾಡಿ ನಿಮಗ್ ತಿಳಿಸ್ತೀನಿ. ಏನು ಇನ್ನು ಮಾತಾಡಿ ತಿಳಿಸೋದ್ರಲ್ಲೇ ಇದ್ದೀರಾ? ಯಾಕೆ, ನಿಮ್ಗೆ ಮದ್ವೆ ಬಗ್ಗೆ ಒಂಚೂರು ಸೀರಿಯಸ್ನೆಸ್ ಇಲ್ವಾ? ನಮ್ದೇನೂ ಬಲವಂತ ಇಲ್ಲ. ನಿಮ್ ಕೈಲಾಗಲ್ಲ ಅಂದ್ರೆ ಈ ಮದ್ವೆನ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಮ್ಮ. ನೀವ್ ಹೇಳ್ದಾಗೆ ಆಗ್ಲಿ, ನಾವ್ ಮಾಡ್ಕೊಡ್ತೀವಿ. ಮೊದ್ಲು ನಮ್ ಸ್ಟೇಟಸ್ ತಕ್ಕನಾಗಿರೋ ಕನ್ವೆನ್ಷನ್ ಹಾಲ್ ನ ಹುಡುಕಿ, ಆಮೇಲೆ ಮದ್ವೆ ಬಗ್ಗೆ ಮಾತಾಡೋಣ. ಯಾಕೆ ಲಕ್ಷ್ಮಿ, ನಿಂದೆ ಬರ್ತಿಲ್ವಾ? ಒಂದು ಗಂಟೆ ಆಯ್ತು ಅನ್ಸುತ್ತೆ ಮಲಕೋ. ದೇವ್ರೇನೋ ದಾರಿ ತೋರಿಸ್ತಾರೆ. ನೀನು ಹಿಂಗೆ ಚಿಂತೆ ಮಾಡ್ತಾ ನಿದ್ದೆಗೆಟ್ರೆ ಆರೋಗ್ಯ ಹಾಳಾಗತ್ತಷ್ಟೆ. ನೀವು ಅದನ್ನೇ ಮಾಡ್ತಿದ್ದೀರಾ? ದೇವ್ರು ದಾರಿ ತೋರಿಸ್ತಾನೆ ಅಂದ್ಮೇಲೆ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದಲ್ವಾ? ಮಕ್ಕಳು ಮದ್ವೆಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ನೀನು ಮಾತ್ಕೂ ಅವ್ರು ನಾವಿದ್ದೀವಿ ಅಂತ ಹೇಳಿ, ಅದನ್ನೇ ನಿನ್ ಚಿಂತೆ. ಇಲ್ಲ ರೀ, ಒಂದು ಕ್ಷಣ ಮಕ್ಕಳು ಯಾಕೆ ಹೀಗೆ ಆಡ್ತಾರೆ ಅಂತ ಅನ್ಸಿತ್ತು ನಿಜ. ಆದ್ರೆ ಇದ್ದಕ್ಕಿದ್ದಾಗೆ ಮದ್ವೆ ಅಂದ್ರೆ ಅವ್ರ ತಾನೇ ಏನ್ ಮಾಡ್ತಾರೆ ಹೇಳಿ? ದಿಢೀರ್ ಮದ್ವೆ ಅಂದ್ರೆ ಅವ್ರಿಗೂ ಕಷ್ಟ ಆಗತ್ತೆ ಅಲ್ವಾ? ಲಕ್ಷ್ಮಿ, ಇಷ್ಟು ದಿನ ಆದ್ಮೇಲೆ ನಮ್ ಭಾವನನ್ ಮದ್ವೆ ಆಗ್ತಾ ಇದೆ ಅಂತ ಖುಷಿ ಇದೆ. ಆದ್ರೆ ಇನ್ನು 4 ದಿನದಲ್ಲಿ ಮದುವೆ ಮಾಡಿಕೊಡ್ಬೇಕು, ಹಾಗಂತ ಮಾತು ಕೊಟ್ಟಿದ್ದೀವಿ. ನಾನು ಸಾಲ ಕೊಟ್ಟು ಸೋತೋದೆ ಅಂತ ಅನ್ನಿಸ್ತಿದೆ ಲಕ್ಷ್ಮಿ. ಆ ದೇವರೇ ದಾರಿ ತೋರಿಸ್ತಾನೆ, ಆ ನಂಬಿಕೆ ನನಗಿದೆ. ನಿನ್ ಬಾಯಾರಿಕೆಯಿಂದ ಅಷ್ಟಾದ್ರೆ ಸಾಕು. ಮದುವೆ ಅಂತೂ ನಮ್ಮ ಸ್ಟೇಟಸ್ ತಕ್ಕ ಹಾಗೇನೆ ನಡೀಬೇಕು. ನಿಮ್ ಕೈಲಾಗಲ್ಲ ಅಂದ್ರೆ ಈ ಮದ್ವೆನ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡಿ. ಈ ಮದ್ವೆಗೆ ಏನು ಅಡ್ಡಿ ಆತಂಕ ಬರಬಾರ್ದು. ಹಣ ಹೊಂದಿಸಕ್ಕೆ ನಾನೇ ಏನಾದ್ರೂ ಮಾಡಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.